ನೋಡಿ ಈಗಾಗಲೇ ಕೊರೋನಾ ಆತಂಕದಿಂದ ಚೇತರಿಸಿಕೊಳ್ಳುವ ಹೊತ್ತಿನಲ್ಲೇ ಮತ್ತೊಂದು ಆತಂಕ ಮತ್ತೆ ಶುರುವಾಗ್ತಾ ಇದೆ ವೈರಸ್ ಭೀತಿ ದೇಶಾದ್ಯಂತ ಮತ್ತೊಂದು ವೈರಸ್ ಹಾವಳಿ ಶುರು ಮಾಡೋಕೆ ಬಂದಿದೆ H3N2 ಅದರ ಹೆಸರು ಈ ವೈರಸ್ ನ ಹಾವಳಿ ಶುರುವಾಗಿದೆ ಕಳೆದ 3 ತಿಂಗಳಿನಿಂದ ಜ್ವರ ಶೀತ ಕೆಮ್ಮಿನ ಸಮಸ್ಯೆ ಇದೆ ನಿಮಗೆ ಆಲ್ರೆಡಿ ಇದು ಕಾಡ್ತಾ ಇರಬಹುದು ಆದ್ರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಜ್ವರ ಇದೆಯಾ ಕೆಮ್ಮಿದೆಯಾ ಶೀತ ಇದೆಯಾ ಹಾಗಾದ್ರೆ ಅದು H3N2 ವೈರಸ್ ಯಾಕೆ ಹಾಗಾದ್ರೆ ಏನಾದರೂ ಗಂಭೀರ ಸಮಸ್ಯೆ ಆಗುತ್ತಾ ಬಹಳ ಅಪಾಯಕಾರಿಯಾದಂತ ವೈರಸ್ ಗುಣಲಕ್ಷಣಗಳೇನು 2-3 ದಿನಗಳ ಕಾಲ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಹಾಗಾದ್ರೆ ಅದರ ಗುಣಲಕ್ಷಣಗಳೇನು ಅಂತ ನೋಡೋಣ ಕೆಮ್ಮ ಬರುತ್ತೆ ಆಮೇಲೆ ವಾಕರಿಕೆ ಇರುತ್ತೆ ನಿಮಗೆ ಅಂದ್ರೆ ಈ ವೈರಸ್ ಬಂದ್ರೆ ವಾಂತಿ ಆಗುತ್ತೆ ಗಂಟಲು ನೋವು ಇರುತ್ತೆ ಸ್ವಲ್ಪ ಗಂಟಲು ನೋವು ಇರುತ್ತೆ ಆಮೇಲೆ ಸ್ನಾಯು ಸೆಳೆತ ನರಗಳು ಸೆಳಿತಾ ಇರುತ್ತೆ ಒಡಿತಾ ಇರುತ್ತೆ ಅತಿಸಾರ ಕೂಡ ಸಂಭವಿಸುತ್ತೆ ಕೆಮ್ಮು ನಾರ್ಮಲ್ ಆಗಿರುತ್ತೆ ಅಂದ್ರೆ ಒಂದು 3 ರಿಂದ 5 ದಿನ ಕೆಮ್ಮ ಇರುತ್ತೆ ಆಮೇಲೆ ನಿಮಗೆ ವಾಂತಿ ಬಿಟ್ಟು ಬಿಟ್ಟು ವಾಂತಿ ಬರ್ತಾ ಇರುತ್ತೆ ಅಂದ್ರೆ ಈ H3N2 ವೈರಸ್ ಏನಾದರೂ ಅಟ್ಯಾಕ್ ಆಯ್ತು ಅಂತಂದ್ರೆ ಆಮೇಲೆ ನರಗಳು ನರಗಳು ಸಾಕಷ್ಟು ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ ಜ್ವರ ಜ್ವರ 2 ರಿಂದ 3 ವಾರಗಳ ಕಾಲ ಹಾಗೆ ಇರುತ್ತೆ ಲೈಟ್ ಜ್ವರ ಇರುತ್ತೆ 2-3 ತಿಂಗಳು ಆಯ್ತು ಆಲ್ರೆಡಿ ಇದು ಬಂದು ಆದರೆ ಯಾವುದೇ ರೀತಿಯಾದಂತ ಆತಂಕ ಬೇಡ ಹಾಗಾದ್ರೆ ಏನು ಮಾಡಬೇಕು ತಡೆಗಟ್ಟುವ ಕ್ರಮಗಳೇನು ಹಾಗಾದ್ರೆ ಪರಿಹಾರ ಏನು ಏನು ಮಾಡಬೇಕು ನಾವು ಸಾಬೂನು ಬಳಸಿ ಆಗಾಗ ಕೈ ತೊಳೆಯಿರಿ ಸೋಪ್ ಇಂದ ಕೈ ತೊಳೆಯಿರಿ ನೋ ಪ್ರಾಬ್ಲಮ್ ಮಾಸ್ಕ್ ಧರಿಸಿ ಜನನಿಬಿಡ ಪ್ರದೇಶದಲ್ಲಿ ಓಡಾಟ ಬೇಡ ಪದೇ ಪದೇ ಮೂಗು ಬಾಯಿ ಮುಟ್ಟಿಕೊಳ್ಳೋದು ಬೇಡ ಪದೇ ಪದೇ ಮುಟ್ಕೋಬೇಡಿ ಹೆಚ್ಚು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಜಾಸ್ತಿ ನೀರು ಕುಡಿಬೇಕು ನಿಮಗೆ ಒಳ್ಳೆಯದು ಜ್ವರ ಮೈಕೈ ನೋವಿದ್ರೆ ನೀವು ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು ನೋಡಿ ಕೊರೋನಾಗೆ ನಾವು ಮಾಡ್ತಿದ್ವಲ್ವಾ ಮಾಸ್ಕ್ ಹಾಕೋತಿದ್ವಿ ಕೈ ತೊಳಿತಿದ್ವಿ ಹಂಗೆ ಇದಕ್ಕೂ ಕೂಡ ಅಂದ್ರೆ ನಿಮ್ಮ ಸುರಕ್ಷತೆಗೋಸ್ಕರ ಹೇಳ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿ ಕಾರ್ತಿಕ್ ಕೊಡ್ತಾರೆ ಕಾರ್ತಿಕ್ ಕೊರೋನಾದಿಂದ ನಾವು ಬಚಾವ್ ಆದ್ವಿ ಅನ್ನೋಷ್ಟರಲ್ಲೇ ಮತ್ತೊಂದು ಮಹಾಮಾರಿ ಕಾಡೋಕೆ ಶುರುವಾಗ್ತಾ ಇದೆ ಇದು ಅತ್ಯಂತ ಗಂಭೀರ ಪರಿಣಾಮಕಾರಿನಾ ಅಥವಾ ಹೀಗೆ ಬಂದು ಹಾಗೆ ಹೋಗೋದಾ ಅಂತ ಹೇಗೆ ಪ್ರಭು ಹೌದು ದೇಶದಾದ್ಯಂತ ಏನು ಕೋವಿಡ್ ನ ಕಾರಣದಿಂದಾಗಿ ಸಾಕಷ್ಟು ಜನಜೀವನವೂ ಕೂಡ ಅಸ್ತವ್ಯಸ್ತವಾಗಿತ್ತು ಅಂದ್ರೆ 1ನೇ ವೇವ್ 2ನೇ ವೇವ್ 3ನೇ ವೇವ್ ಹೀಗೆ 4 ಅಂದ್ರೆ ತಾಲೂಕು ಒಂದಾದ ನಂತರದಲ್ಲಿ ಏನು ಈ ರೋಗ ಕಾಣಿಸಿಕೊಂಡಿತ್ತು ಜನ ಕೂಡ ಇದಕ್ಕೆ ಒಂದಿಷ್ಟು ತತ್ತರಿಸಿ ಹೋಗಿದ್ರು ಅಂತ ಹೇಳಬಹುದು ಅದು ಆ ನಡುವೆ ಇದೀಗ ಇನ್ನೊಂದು ಅಂದ್ರೆ ಇನ್ನೊಂದು ಹೊಸ ಒಂದು H3N2 ಅನ್ನುವಂತ ವೈರಸ್ ನ ಭೀತಿ ಈಗ ದೇಶದಾದ್ಯಂತ ಆತಂಕವನ್ನು ಮೂಡಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಜನರಿಗೆ ಸಮಸ್ಯೆಗಳು ಉಂಟಾಗಬಹುದು ಮತ್ತೆ ಪುನಃ ಏನು ಜನ ಏನು ಈಗೇನು ಸರಿಯಾದ ಕ್ರಮದಲ್ಲಿ ಜನ ಒಂದು ಜೀವನವನ್ನು ನಡೆಸ್ತಾ ಇದ್ರು ಮತ್ತೊಮ್ಮೆ ಈ ಒಂದು ವೈರಸ್ ನ ಕಾರಣದಿಂದಾಗಿ ಇನ್ನಷ್ಟು ಜನರಿಗೆ ಸಮಸ್ಯೆಗಳು ಉಂಟಾಗುವಂತದಿರಬಹುದು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸಮಸ್ಯೆಗಳು ಕೂಡ ಉಂಟಾಗುವಂತ ಸಾಧ್ಯತೆ ಇದೆ ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಕಳೆದ 3 ತಿಂಗಳಿನಿಂದ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಹುದು ಖಾಸಗಿ ಆಸ್ಪತ್ರೆಗಳಲ್ಲಿ ಇರಬಹುದು ಹೊರ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಇದಕ್ಕೆ ಕಾರಣ ಏನು ಅನ್ನೋದನ್ನ ಅದನ್ನು ಕೂಡ ಆರೋಗ್ಯ ಇಲಾಖೆ ಅದಕ್ಕೆ ಬಗ್ಗೆ ತನಿಖೆಯನ್ನ ಮಾಡಿದಾಗ ಇದೀಗ H3N2 ಬಗ್ಗೆ ಇದೀಗ ಬೆಳಕಿಗೆ ಬಂದಿರುವಂತದ್ದು ಈ ರೋಗವು ಕೂಡ ಅಂದ್ರೆ ಎಂದ್ರೆ ಸದ್ಯಕ್ಕೆ ಯಾರಿಗೂ ಕೂಡ ಅಂದ್ರೆ ಈ ಒಂದು ರಾಜ್ಯದಲ್ಲಿ ಯಾರಿಗೂ ಕೂಡ ಕಾಣಿಸ್ಕೊಂಡಿದೆ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆ ಹೆಚ್ಚಾದ್ರೆ ಇನ್ನ ಇದು ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮವನ್ನು ಕೈಗೊಳ್ಬೇಕು ಮತ್ತು ಜನರ ಜೀವನಕ್ಕೆ ಇದೇನಾದ್ರೂ ಎಫೆಕ್ಟ್ ಆಗತ್ತಾ ಅಂದ್ರೆ ಲಾಕ್ಡೌನ್ ಮಾಡುವಂತ ಒಂದು ಸನ್ನಿವೇಶವೂ ಕೂಡ ಉಂಟಾಗುವಂತ ಸಂಭವ ಕೂಡ ಇದೆಯಾ ಅನ್ನುವುದರ ಬಗ್ಗೆಯೂ ಕೂಡ ಈಗ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಆರೋಗ್ಯ ಇಲಾಖೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಮೊದಲೇ ಎಚ್ಚೆತ್ತುಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಇದೀಗ ಸುಧಾಕರ್ ಅವರು ಕೂಡ ಈ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಕರೆದಿರುವಂತದ್ದು ಮತ್ತೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಈ ಒಂದು ರೋಗಗಳು ದೇಶದಾದ್ಯಂತ ಕಾಡ್ತಾ ಇದೆ ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ ಈಗ ಈ ಒಂದು ರೋಗದ ಲಕ್ಷಣಗಳನ್ನು ಕೂಡ ನೋಡೋದಾದ್ರೆ ಕೆಮ್ಮು ವಾಕರಿಕೆ ವಾಂತಿ ಇದೇ ರೀತಿ ಅಂದ್ರೆ ಸಾಮಾನ್ಯ ರೋಗಗಳು ಏನಿರುತ್ತೆ ಅದೇ ರೀತಿಯಾಗಿ ಇರುವಂತದ್ದು ಆದ್ರೆ ಇದು ಮುಂದಿನ ದಿನಗಳಲ್ಲಿ ಇದರ ಒಂದು ಅಂದ್ರೆ ಇದರ ಒಂದು ಸಮಸ್ಯೆ ಒಂದು ಹೆಚ್ಚಾಗಿ ರೋಗಗಳಿಗೆ ಏನಾದ್ರು ಹೆಚ್ಚಿನ ಸಂಬಂಧಪಟ್ಟಂತಹ ಒಂದು ಲಕ್ಷಣಗಳು ಹೆಚ್ಚಾಗಿ
ಅಂದ್ರೆ ಅತ್ಯಂತ ಹೆಚ್ಚಿನ ತೀವ್ರವಾಗಿ ಆ ವ್ಯಕ್ತಿ ಅಂದ್ರೆ ಸಾವನ್ನ ಉಂಟಾಗುವಂತ ಸಂದರ್ಭಕ್ಕೆ ಹೋಗಬಹುದಾ ಅನ್ನುವಂತ ಬಗ್ಗೆ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತದ್ದು. ಯಾಕೆಂತಂದ್ರೆ ಕೋವಿಡ್ ನ ಸಮಯದಲ್ಲಿ ಸಾಕಷ್ಟು ಏನು ಜನರು ಸಾವನ್ನಪ್ಪಿದ್ರು, ಜನ ಜೀವನವೂ ಕೂಡ ಅಸ್ತವ್ಯಸ್ತ ಆಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮೊದಲನೇದಾಗಿ ಈಗಾಗಲೇ ಎಚ್ಚೆತ್ತುಕೊಳ್ತಾ ಇದೆ ಅಂತಲೇ ಹೇಳಬಹುದಾಗಿದೆ. ಅದರಲ್ಲೂ ಕೂಡ ಐಎಂಎ ಕೂಡ ಅಂದ್ರೆ ದೇಶದಾದ್ಯಂತ ಐಎಂಎ ಕೂಡ ಈ ಒಂದು ವಿಚಾರವಾಗಿ ಘೋಷಣೆಯನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಜನ ಸ್ವಲ್ಪ ತಮ್ಮ ಸುರಕ್ಷತೆಯನ್ನ ನೋಡ್ಬೇಕು, ಮತ್ತೊಂದು ಮಾಸ್ಕ್ ಅನ್ನೋದು ಧರಿಸಬೇಕು, ಜನ ಬಿಡ ಪ್ರದೇಶಗಳಲ್ಲಿ ಸ್ವಲ್ಪ ಅಂತರವನ್ನ ಕಾಪಾಡಿಕೊಳ್ಳುವಂತ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಜನರು ಕೂಡ ವಹಿಸಬೇಕಾಗಿರುವಂತ ಒಂದು ಸನ್ನಿವೇಶ ಇದೆ ಪ್ರಭು. ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ.